ಮಗಳೇ ಪಾರ್ವತಿ. ಅಪ್ಪ, ಇಡೀ ರಾತ್ರಿ ನಿದ್ರೆ ಮಾಡಿದ್ದವಲ್ಲ, ಯಾಕೆ? ಎಷ್ಟೋ ಪ್ರಯತ್ನ ಪಟ್ಟೆ, ಎದ್ದು ಓಡಾಡಿದೆ, ಶಿವ ಧ್ಯಾನ ಮಾಡಿದೆ, ಕಣ್ಣು ಮುಚ್ಚಿ ಮಲಗಲು ಪ್ರಯತ್ನಿಸಿದೆ. ಹೌದು, ನಾನು ನಿದ್ರೆ ಮಾಡಲಿಲ್ಲವೆಂದು ನಿಮಗೆ ಹೇಗೆ ಗೊತ್ತಾಯಿತು? ನಿನ್ನ ಕೋಣೆಯ ಹಣತೆ ಅರಳೆಯನ್ನವಲ್ಲ, ಇಡೀ ರಾತ್ರಿ ಉರಿಯುತ್ತಲೇ ಇತ್ತು. ಆಗಾಗ ನೀನು ಎದ್ದು ಓಡಾಡುತ್ತಿರುವುದು ಗೊತ್ತಾಗುತ್ತೆ. ಅಂದರೆ ನೀವು ಕೂಡ ನಿದ್ರೆ ಮಾಡಲಿಲ್ಲವೆಂದಾಯಿತು. ಏಕಪ್ಪ? ಪಾರ್ವತಿ, ನಿನ್ನ ಕಣ್ಣಲ್ಲಿ ಶಿವನ ಕನಸಿದೆ, ನಿದ್ದೆ ಬರಲಿಲ್ಲ. ನನ್ನ ಕಣ್ಣಲ್ಲಿ ನಿನಗೊಂದು ಸುಂದರವಾದ ಜೀವನವನ್ನು ಕಟ್ಟಿಕೊಡಬೇಕೆಂಬ ಕನಸಿದೆ. ಇತ್ತೀಚೆಗೆ ನಡೆಯುತ್ತಿರುವುದನ್ನು ನೀನು ನೋಡುತ್ತಿರುವೆಯಲ್ಲ, ಎಷ್ಟು ಅಸಂಗತಗಳು. ಮೊದಲು ನೀನು ಶಿವನನ್ನು ಆರಾಧಿಸುತ್ತಿದ್ದೆ, ಅದು ಅಷ್ಟೊಂದು ಸಮಸ್ಯೆ ಎನಿಸಿರಲಿಲ್ಲ. ಮಗಳೇ, ಈಗ ನಿನಗೆ ಮದುವೆಯ ವಯಸ್ಸು, ಅದರಲ್ಲೂ ಅವನೇ ಬೇಕೆನ್ನುತ್ತಿರುವೆ. ನಿನ್ನ ಅಮ್ಮನ ಚಿಂತೆ ಹೆಚ್ಚಾಗುತ್ತಿದೆ, ಅವಳು ಒಳಗೊಳಗೆ ಬೇಯುತ್ತಿದ್ದಾಳೆ. ಅವಳ ಕಷ್ಟವನ್ನು ನೋಡಿ ಮನಸ್ಸಿಗೆ ತುಂಬ ಚಿಂತೆ ಆಗಿದೆ. ಹೌದಪ್ಪ, ಅಮ್ಮ ಎಂದರೆ ನಿಮಗೆಷ್ಟು ಪ್ರೀತಿ ನೋಡಿ. ನನಗೂ ಕೂಡ ಅವರ ಚಿಂತೆಯೇ ಕಾಡುತ್ತಿದೆ. ಆದರೆ ನಾನೇನು ಮಾಡಲಿ ಅಪ್ಪ, ಶಿವನನ್ನು ಬಿಟ್ಟು ಬೇರೆ ಯಾರನ್ನೂ ನಾನು ಕನಸಿನಲ್ಲಿಯೂ ಯೋಚಿಸಲಾರೆ. ನೀವು ಅಮ್ಮನನ್ನು ಎಷ್ಟು ಪ್ರೀತಿಸುತ್ತೀರೋ ಹಾಗೆಯೇ ನಾನು ಶಿವನನ್ನು ಪ್ರೀತಿಸುತ್ತೇನೆ. ಅದು ಬರೀ ಪ್ರೀತಿಯಲ್ಲ, ಹುಚ್ಚು ಪ್ರೀತಿ. ಜೀವವನ್ನು ಬೇಕಾದರೂ ಬಿಡುತ್ತೀನಿ, ವಿನಃ ನನ್ನ ಶಿವನನ್ನು ನಾನು ಬಿಡಲಾರೆ. ಬರೀ ಪ್ರೀತಿ ಇದ್ದರೆ ಸಾಕೇನು? ಅದಕ್ಕೆ ಒಲೆಯಲು ಅವನು ಸಾಮಾನ್ಯದವನಲ್ಲ, ಸ್ವಯಂಭೂ ಸದಾಶಿವ.